ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೊಡಗಿನಲ್ಲಂತೂ ಎಲ್ಲ ಕಡೆ ರೈನಿ ಸೀಸನ್ ಇವಾಗ, ಬಟ್ ಕೊಡಗಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಮಳೆ. ಎಲ್ಲ ಕೆಲಸ ಮುಗಿಸಿದ ಮೇಲೆ ಏನು ಮಾಡೋಣ ಅನ್ನೋದೊಂದು ಯೋಚನೆ. ಸೊ ಅದ್ರ ಮಧ್ಯೆ ನಾನು ಮತ್ತು ಮಂಜು ಒಂದಷ್ಟು ಮಾತುಕತೆಗಳು, ಸೊ ಫನ್ ಟಾಕ್ಸ್ನ ಮಾಡ್ತಾ ಇದ್ದೀವಿ. ಅದರದೊಂದು ಸಣ್ಣ ವಿಡಿಯೋ ನೋಡಿ. ನಮ್ಮ ಕೊಡಗಲ್ಲಿ ಬಟ್ಟೆ ಒಣಗಿದ್ರೂ ಒಣಗೈತೆ ಅಂತ ನನಗಂತೂ ಫೀಲ್ ಆಗ್ತಾ ಇಲ್ಲ. ಅದಕ್ಕೆ ಕಂಬಳಿ ಒಸಿ ಸ್ವಲ್ಪ ಬೆಚ್ಚಗೆ ಮಾಡೋಣ ಅಂದ್ಬಿಟ್ಟು ಕಂಬಳಿ ಒಸಿಡ್ತಾ ಇದ್ದೀನಿ. ಏನೋ ಖುಷಿ ಅಂತಾನೇ ಅನಿಸ್ತಾ ಇಲ್ಲ ಬಟ್ಟೆ ಒಣಗಿರೋದೆಲ್ಲ. ಬಿಸಿಯಾಗಿ 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 ನೀರಿನಲ್ಲಿ ಇಡಕ್ಕೆ ಮನಸ್ಸೇ ಬರ್ತಾ ಇಲ್ಲ ಗೊತ್ತಾ ಹಿಂಗೆ. ಅವಕ್ಕೂ ನಮಗೆ ಪಾಪ ಎಷ್ಟು ಚಳಿ ಆಯ್ತು, ಮೂರು ದಿನ ಆಚೆ ಒಣಗಾಕಿದ್ರು ಹಿಂಗೆ. ಸಹಾಯ ಟೈಮ್ ಬಂತು. ಲಾಸ್ಟ್ ವರ್ಡ್ಸ್ ಏನ್ ಮಾತಾಡ್ತೀನ? ಹೋಗಿದ್ರೆ ಹೇಳ್ಬಿಟ್ಟು ಚೆನ್ನಾಗಿರೋ ಚಿಕ್ಕವರಿಗೆ ಯಾವ್ದು ಫನ್ನಿಯೆಸ್ಟ್ ಚೈಲ್ಡ್ ಮೆಮೊರಿ ಇತ್ತು ಯಾವ್ದಿದೆ? ನನ್ನ ತಮ್ಮ ಬಾವಿ ಬಿದ್ದಿದ ಅಂದ್ರೆ ರೋಡ್ ಸೈಡ್ ಅಲ್ಲಿ ಗುಂಡಿ ತೆಗಿತಾರಲ್ಲ ಆತರ ತೆಗ್ದಿದ್ರು, ಏನಕ್ಕೋ ಗೊತ್ತಿಲ್ಲ ನೀರ್ ತುಂಬಿತ್ತು ಮಳೆಗಾಲ. ಅವನ್ ಬಿದ್ದೋಗಿದ್ದಾನೆ, ನಾನು ಹೇಳ್ಬೇಕು ಮನೇಲಿ ಯಾರನ್ನಾದ್ರೂ ಕರ್ಕೊಂಡ್ ಬರ್ಬೇಕು ಅಂದ್ಬಿಟ್ಟು ದುಡಿದುಡು ಅಂತ ಓಡೋಗಿದ್ದೀನಿ. ಬಟ್ ಅಲ್ಲಿ ಹೋದ್ಮೇಲೆ ಮಗುಗೆ ಯಾರು ಚಿಕ್ಕ ಮಗುಗೆ ಸ್ನಾನ ಮಾಡಿಸ್ತಿದ್ರು ನನ್ನ ಕಸಿನ್ ಸಿಸ್ಟರ್ಸ್ ಯಾವಾಗ ತುಂಬಾ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ವಲ್ಲ ಅದನ್ನ ನೋಡ್ಕೊಂಡು ಮರ್ತೆ ಬಿಟ್ಟಿದ್ದೀನಿ ನಾನು. ಅವ್ನು ಬಿದ್ದಿದ್ದಾನೆ ಬಾವಿಗೆ, ಹೋಗಿ ಎತ್ಕೊಂಡು ಬರ್ಬೇಕು ಅಂತ ಹೇಳೋದನ್ನ ಮರ್ತಿದ್ದೀನಿ. ಆಗ ಅಲ್ಲಿ ಪಕ್ಕದಲ್ಲಿ ಇದ್ದಿದ್ದು ಕೋಳಿ ಫಾರ್ಮ್ಗೆ ಯಾರೋ ಕೋಳಿ ತಗೊಳಕ್ ಬಂದವರು ನೋಡ್ಬಿಟ್ಟು ಅವನ್ನ ಎತ್ಕೊಂಡು ಸೇವ್ ಮಾಡಿದ್ರು. ಅದ್ ಈಗಲೂ ನಿಂತ್ಕೊಂಡಿದ್ರು, ಬೈತಾರೆ ನಗಾಡ್ತಾರೆ. ಇಲ್ಲ ನಾನು ಚೈಲ್ಡ್ ಅವಾಗ ನಾನು ತುಂಬ ಸಿಕ್ಕಾಪಟ್ಟೆ ಚಿಕ್ಕೋಳು ಗೊತ್ತಿಲ್ಲ ಅದೊಂದು. ಅದ್ ಬಿಟ್ರೆ ಮಣ್ಣಲ್ಲಿ ಸೊಪ್ಪು ಎಲ್ಲ ಉಪ್ಪು ಸಾಕ್ಬಿಟ್ಟು ವಡೆ ಬೋಂಡ ಅನ್ನ ಸಾರು ಎಲ್ಲ ಮಾಡ್ತಿರ್ತಾರೆ ಗೊತ್ತಿ ಚಿಕ್ಕದ್ರಲ್ಲಿ. ಅದನ್ನ ಮಾಡ್ಬಿಟ್ಟು ಕಡಲ ಸೊಪ್ಪೆಲ್ಲ ಹಾಕ್ಬಿಟ್ಟು ಇನ್ನೊಂದು ತುಂಬಾ ಚಿಕ್ಕವನು ಮಾತಾಡಕ್ ಬಿದ್ದೆ ಅಂತಿದೆ. ಒಂದ್ ಮನೇಲಿ ಒಬ್ರು ಒಂದು ಮಕ್ಕಳು ನೋಡ್ಕೊಳಕ್ಕೆ ಒಬ್ರು ಮೇಡ್ ಇದ್ರು ಅನ್ಸುತ್ತೆ. ಚಿಕ್ಕನು ನಮ್ಮಮ್ಮ ಚಕ್ಲಿ ಮಾಡ್ತಾ ಇದ್ರು, ಮಳೆಗಾಲ ಹಿಂಗೆ ಮಳೆ ಹೊಡ್ಕೊಂಡಿತ್ತು. ನಾನು ಸ್ವಲ್ಪ ಹೊತ್ತು ನೋಡ್ತಾ ಇದ್ದೆ ಚಕ್ಲಿ ಹೊರಡಲ್ಲಿ ಚಕ್ಲಿ ಹೆಂಗ್ ಬರುತ್ತೆ ಚಕ್ಲಿ ಹೆಂಗ್ ಬರುತ್ತೆ ಅಂತ. ಚಕ್ಲಿ ಹೆಂಗೆ ಪುರ 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 ಅಂತ ಬರೋದು. ನಾನು ಪಾಪ ಕಷ್ಟಪಡ್ತಾರೆ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಚಕ್ಲಿನ ಎಣ್ಣೆಗೆ ಹಾಕೋ ಗ್ಯಾಪ್ ಅಲ್ಲಿ ಒಬ್ರು ಚಕ್ಲಿ ಹೊರಡತ್ತ ಚಕ್ಲಿ ಇಳಿಸ್ಬಿಟ್ಟು ಬಂದಿದ್ದೆ. ನಾನು ಇಳಿಸ್ಬಿಟ್ಟು ಚಕ್ಲಿ ಶೇಪ್ ಅಲ್ಲಿ ಆ ಮೆಮೊರಿ ನನ್ಗೆ ಈಗಲೂ ತಲೆಯಲ್ಲಿದೆ, ಬಟ್ ಮಾತಾಡಕ್ ಬರ್ತಿತ್ತಿಲ್ಲ ಇದೆ. ನಡು ಬಿಟ್ಟು ಅಡುಗೆ ಮಾಡಿ ಓಡಿಸ್ಕೊಂಡ್ರು ಮಿಸ್ ಆಗಿ ಆಗ ಚಿಕ್ಕದ್ರಲ್ಲಿ. ಮತ್ತೆ ಅದೊಂದು ಅದು ಬಿಟ್ರೆ ಸ್ಕೂಲಲ್ಲಿ ಒಬ್ಬನ್ ತಲೆ ಹೊಡೆದ ಬಿಟ್ಟಿದ್ದೆ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಪನ್ನಿ ಮೆಮೊರಿನೇ ಅವನು ಸುಮ್ಮನೆ. ಅವಾಗ ಸ್ಕೂಲಲ್ಲಿ ಇಲ್ಲೇ
ಸಿದ್ದಾರ್ಥ ಸ್ಕೂಲ್ ಅಲ್ಲಿ ಇದು ಸುಮ್ಮನೆ ಕಲ್ಲೆಸಿದ್ರು ಮೇಲ್ಗಡೆ ಚಿಕ್ಕ ಮೇಲೆ ಎಸಿದ್ರು. ಯಾರ ಏನ್ ಎಸಿದ್ದಾರೆ ಅಂತ ನಾನು ಎಲ್ಲ ಬಿಟ್ಟೆ ಗ್ರಾಚಾರಕ್ಕೆ ಹೋಗ್ಬಿಟ್ಟು ಅವನ್ನೆಲ್ಲೋ ನಿಂತ ತಲೆ ಮೇಲೆ ತಿಂದ್ಬಿಡೋದು ಪಟಾರ ಅಂತ ಇಲ್ಲಿಗೆ ನಾನೇ ತಿನ್ಕೊಂಡೆ ಇಲ್ಲ ಬಿದ್ದು ಬಿಡ್ತು. ನೆಕ್ಸ್ಟ್ ಡೇ ಇದು ಅವತ್ತೇ ಸೀನ್ ಇಲ್ಲಲ್ಲ ಅವತ್ತೇ ಸೀನ್ ಆಯ್ತು. ಹಾಸ್ಪಿಟಲ್ ಕರ್ಕೊಂಡೋದ್ರು. ನೆಕ್ಸ್ಟ್ ಡೇ ಅಪ್ಪ ಅಮ್ಮನ ಕರ್ಕೊಬ ಅಂತ ಹೇಳಿದ್ರು. ನಾನು ಕರ್ಕೊಂಡು ಇದು ಹೇಳಿದ್ರೆ ಬೀಳ್ತದೆ ಕರ್ಕೊಂಡೋಗಕ್ ಆಗೋದಿಲ್ಲ ಈಗ ಸುಮ್ಮನೆ ಕೂತಿದ್ದೆ. ನಾಳೆ ಸ್ಕೂಲ್ ರಜಾ ಅಂತೆ ಏನೋ ಇದು ಆಡೋದು ಅಂತ ಕತೆ ಸೀನಿಯರ್ಸ್ಗೆ ಅದಿದ್ದು ಫಂಕ್ಷನ್ ಇದೆ ನಮಗೆ ಇಷ್ಟನೋ ಆಯ್ತು. ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಡೇ ಸ್ಕೂಲ್ ಟೀಚರ್ ಫೋನ್ ಮಾಡ್ಬಿಟ್ರು ಮನೆ ಹಿಂಗಾಗಿದೆ ಸ್ಟೋರಿ. ಅದಾದ್ಮೇಲೆ ನಮ್ಮಪ್ಪ ಬಂದು ಹಿಂಗೆ ಆಟ ಆಡ್ತಾ ಆಗಿರೋದು ಗೊತ್ತಿಲ್ಲ ಏನಾಯ್ತು. ಮತ್ತೆ ಅದೇ ನೆಕ್ಸ್ಟ್ ಕ್ಯೂ ಸಿಕ್ತು ಮತ್ತೆ ಅವ್ರ ಅಮ್ಮ ಬಂದ್ಬಿಟ್ಟು ಸರ್ದಿ ಬೈದ್ಬಿಟ್ಟು ಅವನು ಅದು ಸಹ ಏನು ಅಂದ್ರೆ ಅವ್ನು ನನ್ನ ಕ್ಲೋಸ್ ಫ್ರೆಂಡ್ ಅವ್ನ ಮದುವೆಗೂ ಹೋಗಿದ್ದೆ ನಾನು ರೀಸೆಂಟ್ಲಿ ಒಂದು ಕ್ಲೋಸ್ ಫ್ರೆಂಡ್ ಒಂದೇನೋ ಒಂದು ಇನ್ಸಿಡೆಂಟ್ ಆಯ್ತು ಬಟ್ ಪನ್ನಿ ನನ್ನ ಅಲ್ಲಿ ನನ್ನ ಪನ್ನಿ ಮೆಂಬರ್ ಇದೆಯಾರ ಓಕೆ ನಾನು ನಮ್ಗೆ ಕೇಳಲ್ಲ ಆಯ್ತು ನೀವು ಕೇಳಿ ಆಮೇಲೆ ಆ ಕ್ವಶನ್ ನಾನು ಹೀಗೆ ಕೇಳ್ತೀನಿ. ಸ್ಕೂಲಲ್ಲಿ ಎಲ್ಲರೂ ಪಿನ್ ಡ್ರಾಪ್ ಸೈಲೆಂಟ್ ಇದ್ದಾಗ ಹೂನ್ಸ್ ಬಿಟ್ಟು ಸಿಕ್ಕಾಕೊಂಡಿರೋದ್ರಿಂದ ನೀವು ಅದೇ ಕ್ವಶನ್ ಬಂದಿದ್ದಲ್ಲಿ ಅದೇ ತರ ಒಂದು ಕ್ರೌಡೆಡ್ ಪ್ಲೇಸ್ ಅಲ್ಲಿ ಇದ್ದೀರಾ ಇವಾಗ ಊಸ್ ಬಂದ್ಬಿಡ್ತು ಯಾರಾದ್ರೂ ನೋಟಿಸ್ ಮಾಡ್ಬಿಟ್ಟಿದಾರ ಅದನ್ನ ಇದು ಆಗಿದೆಯಾ ಇಲ್ಲ ಅಷ್ಟು ಕಂಟ್ರೋಲ್ ಮಾಡ್ತೀನಿ ಇರ್ತೀನಿ ಬಟ್ ನೋಟಿಸ್ ಮಾಡಂತದ್ದು ನಮ್ಮ ಸ್ಕೂಲ್ ಅಲ್ಲಿ ಬೇರೆ ಹುಡುಗಿ ಬಿಟ್ಟು ಅದು ನೋಟಿಸ್ ಆಗಿ ಎಲ್ಲ ನಗಾಡಿದ್ದಿದೆ ಆಗ ಗೊತ್ತಾ ಮುನ್ಸದ್ ಮುಗಿಸ್ಬಿಟ್ಟು ನೀ ನಾನಲ್ಲ ನಾನಲ್ಲ ಅನ್ನೋ ತರ ಆಕ್ಟ್ ಮಾಡ್ತಾರೆ ನೋಡಿದ್ದೀರಾ ನಾಯಿ ಜೊತೆ ಮಾತಾಡಿದ್ಯಾ ಇನ್ನ ರೆಸ್ಪಾಂಡ್ ಮಾಡಿದ್ಯಾ ಮಾತಾಡ್ತೀನಿ ನಮ್ ಕುಳ್ಳ ಹೇಳ್ತೀನಲ್ಲ ಯಾವಾಗ್ಲೂ ಮಾತಾಡೋದಲ್ಲ ಅದು ಬಾ ಹೋಗೋಣ ಅಂತ ಅಂದ್ರೆ ಹಿಂಗ್ ನೋಡ್ಬಿಟ್ಟು ಪುಟ್ಟು ಪುಟ್ಟು ಪುಟ್ಟಕ್ಕೂ ಬರ್ತಿತ್ತು ನಮ್ ಜೊತೆ ಎಲ್ಲ ಎಲ್ಲಾದ್ರೂ ಹೋದ್ರೆ ಎಲ್ಲ ನಮ್ ಒಟ್ಟಿಗೆ ಓಡಾಡ್ತಿತ್ತು ಒಂಥರ ಸೆಕ್ಯೂರಿಟಿ ಗಾರ್ಡ್ ಅದು. ಯಾವತ್ತಾದ್ರೂ ಸ್ಕೂಲ್ ಅಲ್ಲಿ ಕಾಪಿ ಚೀಟಿ ಇಟ್ಕೊಂಡು ಸಿಗಿಸ್ಕೊಂಡಿದ್ಯಾ ಕಾಪಿ ಚೀಟಿ ಅಲ್ಲ ನೋಟ್ಸ್ ತಕೊಂಡು ಕಾಪಿ ಹೊಡೆದಿದ್ದೀನಿ ಬಟ್ ಸಿಕ್ಕಾಕೊಂಡು ಅಂದ್ರೆ ಸರ್ ಗೊತ್ತಾಗಿದೆ ಕಾಪಿ ಮಾಡ್ತಿದ್ದೀನಿ ನಾನು ಅಂತ ಸರ್ ಗೊತ್ತಾಗಿದೆ. ಅವ್ರು ಆ ಟೈಮಲ್ಲಿ ಏನು ಕೇಳಲಿಲ್ಲ ಎಲ್ಲರ ಮುಂದೆನೂ ಆಮೇಲಿಂದ ಅದೇನೆ ಕರೆಕ್ಷನ್ ಮಾಡ್ತಾರಲ್ಲ ಯೂನಿಟ್ ಟೆಸ್ಟ್ ಅಂತ ಕೊಡ್ತಾರೆ ಕರೆಕ್ಷನ್ ಮಾಡ್ತಾರಲ್ಲ ಅವಾಗ ಹೋಗ್ಬಿಟ್ಟು ಔಟ್ ಆಫ್ ಔಟ್ ಬೇರೆ ನಂದು ಕಾಪಿ ಮಾಡಿಬಿಟ್ಟು ಒಂದು ವರ್ಡ್ ಕಲ್ತಿಲ್ಲ ನನಗೆ ಗೊತ್ತಿಲ್ಲ ಇನ್ನೊಂದು ದಿನ ರಜಾ ಹಾಕಿದ್ದೆ ಅನ್ನಿಸ್ತದೆ ನನಗೆ ಎಕ್ಸಾಮು ಟೆಸ್ಟು ಅನ್ನೋದು ಗೊತ್ತಿಲ್ಲ. ಸಡನ್ ಹೋದವ್ರಿಗೆ ಟೆಸ್ಟ್ ಅಂತ ಕೊಟ್ಟರು ಏನು ಮಾಡ್ಬೇಕಂತ ಗೊತ್ತಿಲ್ಲ ನೋಟ್ಸ್ ತಗೊಂಡು ಚೆನ್ನಾಗಿ ಟುಕ್ಕು 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 ಬರೆದು ಕೊಟ್ಟೆ ರೋಡ್ ನಮ್ದು ಪ್ರಿಯಪಟ್ನ ರೋಡ್ ಡೌನ್ ಅಲ್ಲಿ ಬಿದ್ದು ಬುಚ್ಚಿಸ್ಕೊಂಡು ಹೊಚ್ಕೊಂಡೋಗಿ ಇಲ್ಲೆಲ್ಲ ತರ್ಚೋಗಿತ್ತು ಇದೆಲ್ಲ ತರ್ಚೋಗಿ ಅದೇ ಆಗಿತ್ತು ಅಲ್ಲೇ ಅದಕ್ಕೆ ಪೆಡಲ್ ಮಾಡಿ ಅಂತ ಬಿದ್ದಿದ್ವಿ ಇದೆ ಸಂಜೆ ಹೊತ್ತು ಅನ್ಸುತ್ತೆ ಬೆಂಗಳೂರಲ್ಲೇ ಬಿದ್ದಿರೋದು ಬೆಂಗಳೂರಲ್ಲಿ ಇದು ರಿತೇಶ್ ಮನೆ ಹತ್ರ ಪ್ರವೀಣ್ ಮನೆ ಹತ್ರ ಹೋಗ್ತಾ ಇದ್ದೆ ಏನೋ ತಗೋಬರೋಣ ಅಂತ ಹೋಗೋತ್ತಿಗೆ ಆ ಕಡೆ ಒಂದು ನಿಲ್ಲಿದೆ ಎಲೆಕ್ಟ್ರಾನಿಕ್ ಶಾಪ್ ಇತ್ತು ನಿಲ್ಲಿತ್ತು ಒಂದು ಹುಡುಗ ಸಡನ್ ಹೊಡ್ಕೊಂಡ್ಬಿಟ್ಟಿತ್ತು ಅಂತ ಇಲ್ಲಿ ರಾಮ ಟೆಂಪಲ್ ಅಂತಿದೆ ರಾಮ ಟೆಂಪಲ್ ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಮರಳೆಲ್ಲ ರೋಡಲ್ಲಿ ಹಾಕಿದ್ರು ನಿಮಿಷದಲ್ಲ ಓಡ್ ಬಂದ ಸ್ಪೀಡ್ಗೆ ನಾನು ಏನು ಮಾಡೋಕ್ಕಾಗಿಲ್ಲ ಪಟ್ಟಲ್ಲಿ ಬ್ರೇಕ್ ಹಿಡಿದ್ಬಿಟ್ಟೆ ಯಾವ ಬಿಸಾಕ್ಬಿಟ್ಟು ಜಾಪ ಅಂತ ಪಟಾರ ಅಂತ ಬಿದ್ದೆ ನಾನು ಬಿದ್ದಿದ್ದೀನಿ ಜನ ಎಲ್ಲ ನೋಡ್ತಿದ್ದಾರೆ ನೋಡ್ತಿದ್ದಾರೆ ಅದು ಏನಾಯ್ತು ಅಂತ ಗೊತ್ತಾಯ್ತು ನಂಗೆ ಓಡ್ ಬಂದ ಏನಾಗಿ ನಾನು ಫಸ್ಟ್ ನೋಡಿದ್ರೆ ಹುಡುಗ ಹುಡುಗಂಗ ಅಮ್ಮ ಸರದಿ ಬಾರಿಸ್ತಾವ್ರೆ ಪಟಾರ್ ಪಟಾರ್ ಅಂತ ಓಡ್ಕೊಂಡು ಓಡಕ್ತಿಯ ಓಡಕ್ತಿಯ ಅಂತ ನಾ ಮತ್ತೆ ಸಾರಿ 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 ಅಂದ್ರು ಮತ್ತೆ ನಾನೇ ಎದ್ಬಿಟ್ಟು ಬಂದೆ ಏನಾಗಿಲ್ಲ ಹಂಗೆ ಜಾಬಿದ್ದೆ ಕೈ ಕಾಲು ಗಾಯ ಆಯ್ತು ಅಷ್ಟೇ ಎತ್ತಕ್ಕೆ ಮೊದಲ ಬೈಕಲ್ಲಿ ಎತ್ತ ನಿಲ್ಸಿದ್ರಲ್ಲಿ ನಾನು ಎತ್ತಕ್ಕೆ ಬಂದೆ ನಾನು ಶುದ್ಧ ಎದ್ಬಿಟ್ಟು ನಿಂತ್ಕೊಂಡೆ ಏನು ನೋಡಿದೆ ಈ ಎಲ್ಲ ಕಡೆ ಅದು ಗಾಯ ಆಗಿತ್ತು ಹೆಲ್ಮೆಟಲ್ಲಿ ಹಾಕೊಂಡೆ ಹೋಗೋದು ನಾನು ಇದೊಂದು ಕ್ರೌಡಲ್ಲಿ
ಬಿದ್ರೆ ಮೂಮೆಂಟ್ ಅದು ಬಿಟ್ಟರೆ ಎಲ್ಲೂ ಬಿದ್ದಿಲ್ಲ. ಹೌದು ಮಾ, ನಾನು ಬಿದ್ದಿದ್ದೀನಿ. ಹಿಂದೆಯಿಂದ ಬಂದು ಯಾರೋ ಡಿಕ್ಕಿ ಹೊಡೆದು ಈಗ ನೆನಪಾಯ್ತು. ಮಹದೇಶ್ವರ ಥಿಯೇಟರ್ ಅದೇ ಕಾಂತಾರ ಮೂವಿ ನೋಡಕ್ ಹೋಗಿದ್ದಲ್ಲ, ಅಲ್ಟಿಮೇಟ್ ಥಿಯೇಟರ್ ಅಲ್ಲಿ ಅದ್ರ ಎದುರುಗಡೆ ಸೈಕಲ್ ಹೊಡ್ಕೊಂಡ್ ಬರ್ತಾ ಇದ್ದು. ಆಗ್ಲೂ ಮಳೆಗಾಲನೇನೆ, ಆಗ ಬಿದ್ದು ಮಂಡಿಯಲ್ಲಿ ಇದೇ ತರ ಕಾಯಿ ಕುರ್ತಾವೆ ಇದೆ. ಆಗ್ಲೂ ಅಷ್ಟೇ, ಹಿಂದೆಯಿಂದ ಯಾರೋ ಬಂದು ಗುದ್ದಿದ್ದು, ರಬ್ ಅಂತ ಬಿದ್ದು ಇಲ್ಲೆಲ್ಲ ಫುಲ್ ತರ್ಚ್ ಹೋಗ್ಬಿಟ್ಟಿತ್ತು. ಸ್ಕೂಲ್ದು ಸ್ಕೂಲ್ ಡೇಸ್ ಸೈಕಲ್ ಹೊಡ್ಕೊಂಡೇ ಬರ್ತಾ ಇದ್ದಿದ್ದು ಅವಾಗ. ಟೌನ್ಗೆ ಹೊಡ್ಕೊಂಡು ಹೋಗ್ತಾ ಇದ್ದಲ್ವ, ಟೌನ್ ಒಳಗಡೆ ಅದೇ ಥಿಯೇಟರ್ ಅಪೋಸಿಟೇನೆ ಬಿದ್ದಿದ್ದು. ಅವಾಗ ಕಾಸ್ಟ್ ಸ್ಟ್ಯಾಂಡ್ ಅವರೆಲ್ಲಾರು ಅವನು ಬಂದಿಂದೆ ಎಲ್ಲ ಗುದ್ದಿದ್ದು ಅವನಿಗೆಲ್ಲ ಬೈ ಕಳ್ಸಿದ್ರು. ಬಂದು ಏನೋ ಆಗಿಲ್ಲ, ಹಾಸ್ಪಿಟ್ಲ್ಗೆ ಹೋಗ್ಬೇಕಂತೆಲ್ಲ ಕೇಳಿದ್ರು. ಏನಿಲ್ಲ ಏನಿಲ್ಲ ಅಂದ್ಬಿಟ್ಟು ಅಲ್ಲಿ ಏನಿಲ್ಲ ಏನಿಲ್ಲ ಅಂದ್ಬಿಟ್ಟು ಬಂದೆ. ಸ್ವಲ್ಪ ಸ್ವಲ್ಪ ಮುಂದಕ್ಕೆ ಹೋಗ್ತಿದ್ದಂಗೆ ಅವಳು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಆಮೇಲೆ ಎಲ್ಲ ಸ್ಕರ್ಟ್ ಎತ್ತಿ ನೋಡಿದ್ರೆ ಏ ರಕ್ತ ಇಲ್ಲ, ಎಲ್ಲ ಜಿಗಿ ಜಿಗಿ ಆಗಿ ಕೂತೈತೆ. ಆಮೇಲಿಂದ ನನ್ನ ಫ್ರೆಂಡ್ ಇದ್ದವಳು ಸ್ವಲ್ಪ ಅವಳದು ಕಚ್ಚಿಪ್ಪಲ್ಲೆಲ್ಲ ಚಿಕ್ಕ ಚಿಕ್ಕ ಮಾಡಿ ಮನೆಗೆ ಹೋಗಿ, ನಿನ್ನ ಮನೇಲಂತ ಹೇಳಿಲ್ಲ ಮತ್ತೆ ಪುನಃ ಸೈಕಲ್ ತಗೊಂಡು ಹೋಗಕ್ ಕೊಡಲ್ಲ ಅಂದ್ಬಿಟ್ಟು ನಿಮ್ಗೆ ಏನ್ ಇಷ್ಟ? ಈಗ ಕೆಲವರಿಗೆ ಅಂಡರ್ ವಾಟರ್ ಹೋಗೋದು ಇಷ್ಟ ಇರುತ್ತೆ, ಕೆಲವರಿಗೆ ಆರಲ್ಲ ಇಷ್ಟ ಇರುತ್ತೆ. ನಿಮ್ಗೆ ಆ ತರ ಏನಾದ್ರು ಇಷ್ಟ ಉಂಟು? ಸ್ಕೂಬಾ ಡೈವಿಂಗ್ ಹೋಗ್ಬೇಕಂತ ಆಸೆ ಇದೆ. ಮತ್ತೆ ಇದು ಹೋಗ್ತಿವಲ್ಲ ಮುನ್ನಾರಲ್ಲಿ ಲಾರ್ಜೆಸ್ಟ್ ಜಿಪ್ ಲೈನ್, ಅದು ಹೋಗ್ಬೇಕಂತ ಆಸೆ ಇದೆ. ಅದೆರಡು. ಮತ್ತೆ ಸ್ಕೈ ಡೈವಿಂಗ್ ಅದು ಹೋಗ್ಬೇಕಂತ ಆಸೆ. ನಿಮ್ಗೆ ಏನಿದೆ? ಸ್ಕೈ ಡೈವಿಂಗ್ ಒಂದು, ಸ್ಕೈ ಡೈವಿಂಗ್ ಅಲ್ಲಿ ಮ್ಯಾಗಿ ತಿನ್ಬಿಟ್ಟು ಹೋಗ್ಬೇಕು ನನಗೆ. ಸ್ಕೈ ಡೈವಿಂಗ್ ಒಂದು, ಅದು ಬಿಟ್ಟು ಇನ್ನೊಂದು ಬಂಗಿ ಜಂಪ್ ಅಂತ ಹೇಳ್ತಾರೆ ಗೊತ್ತಾ, ಮೇಲ್ಗಡೆ ಕಲ್ಲ ಬಿಡ್ತಾರೆ ಕಡೆ. ಚೆನ್ನಾಗೈತೆ ಕೆಳಗಡೆ ವಾಟರ್ ಎಲ್ಲ ಆತರದ ನೇಚರ್ ಮಧ್ಯದಲ್ಲಿ ಬಂಗಿ ಜಂಪಿಂಗ್. ಸ್ಕೂಬಾ ಡೈವಿಂಗ್ ಇಲ್ಲಿ ಇಂಡಿಯಾದಲ್ಲಿ ಆ ರೇಂಜ್ ಕೊಕ್ಕಣದಲ್ಲಿ ಯಾಸಲ್ಲಿ ಅವತ್ತಾದ್ರು ಮೇಳ್ಕೊಂಡೆ ಕಣ್ಣು ಮುಚ್ಚಿದೀರಾ? ಮಾಡಿದೀನಿ. ನಮ್ಗೆ ನಟರಾಜ ಸರ್ ಅಂತ ಟೆಂತ್ ಕ್ಲಾಸ್ ಮ್ಯಾಥ್ಸ್ ನನ್ಗೆ ಸಿಕ್ಕಾಬಟ್ಟೆ ವೀಕ್. ನಾನು ಅವ್ರು ಏನೋ ಹೇಳ್ತಿದ್ದಾರೆ, ಏನಾಗಿ ಏನ್ ನೋಡ್ತಾ ಇದೀನಿ ಏನ್ ಮಾಡ್ತಾ ಇದೀನಿ ಒಂದು ಗೊತ್ತಿಲ್ಲ. ಅಪ್ಪ ಅಡ್ಗವ್ರು ಬಡ್ಕೋತಿದ್ದಾರೆ, ಹಿಂಗೆ ಕಣ್ಣು ಹಿಂಗೆ ಹೋಗ್ತು ಅಂತ ಹಂಗೆ ಮಲ್ಕೊಂಡಿದೆ. ಬಂದ್ಬಿಟ್ಟು ಕೋಲಲ್ಲಿ ಟುಕ್ ಟುಕ್ ಹೊಡೆದ್ಬಿಟ್ಟು ಎಬ್ಬಿಸ್ಬಿಟ್ಟು ಏನ್ ಹೇಳಿ ನಾನು ಅಂತ. ಅವಾಗ ಅವ್ರು ನನ್ನ ಗುಂಡುಮಣಿ ಅಂತ ಕರಿತಿದ್ರು. ಗುಂಡಮ್ಮ ಗುಂಡುಕ್ಕಿದ್ದೆ ಅವಾಗ, ಚೌಟು ಗುಂಡು ಎರಡು ಕರಿತಿದ್ರು ನನ್ಗೆ ಅವರು. ಅದೇ ಪ್ರಾಬ್ಲಮ್ ಆಗ್ತಿದ್ದು. ಮಧ್ಯಾಹ್ನ ಒಳ್ಳೆ ಊಟ ತಿಂದ್ಬಿಟ್ರೆ ನೆಕ್ಸ್ಟ್ ಪೀರಿಯಡ್ ಏನಾದ್ರೂ ಬರ್ತು ಅಂದ್ರೆ ಅವಾಗ ನಿದ್ದೆ ಕಂಪಲ್ಸರಿ ಬರ್ದೇ ಬರ್ತಿತ್ತು ನನಗೆ. ಅವಾಗ ಬಂದ್ಬಿಟ್ಟು ಇನ್ನೊಂದ್ಸಲ ನನ್ನ ಕ್ಲಾಸ್ ಅಲ್ಲಿ ನಿದ್ದೆ ಮಾಡಬಾರ್ದು ಅಂದ್ಬಿಟ್ಟು ಹೋಗಿದ್ರು. ಒಬ್ಳೆ ಮನೇಲಿ ಇದ್ದು ಭಯ ಪಟ್ಟಿರೋದಿದ್ಯಾ? ಒಬ್ಳೇ ಮನೇಲಿ ಇದ್ದು ಭಯ ಪಟ್ಟಿರೋದು ಇಲ್ಲ. ಇಲ್ಲಿ ಇಲ್ಲಿ ಈ ಮನೆ ಬಿಟ್ಟಿದ್ದೀನಿ, ಅಮ್ಮನ ಮನೇಲಿ ಭಯ ಇಲ್ಲ. ಇಲ್ಲಿ ನೀವು ನಾನು ಒಬ್ಬಳನ್ನ ಬಿಟ್ಬಿಟ್ಟು ಆಚೆ ಕಡೆ ಹೋದಾಗ ಭಯಪಟ್ಟು ಎಲ್ಲ ಕಡೆ ಲಾಕ್ ಮಾಡಿ ಎಲ್ಲ ಕಡೆ ಲೈಟ್ ಆನ್ ಮಾಡಿ ಬಂದು ಕಮ್ಮಿ ಗುಬ್ಬರ ಹಾಕೊಂಡು ನಿಂತ್ಕೊಂಡಿದ್ದೀನಿ. ಸಖತ್ತಾಗಿತ್ತು ಅದು. ನಾ ಬರೀ ನಮ್ ಚಶು ನಮ್ ಇಶು ನೋಡಕ್ ಸ್ಟಾರ್ಟ್ ಮಾಡಿದ್ದು ಚಿತ್ರ ಟಿವಿಯಲ್ಲಿ. ಅವನೊಬ್ಬ ನೋಡೋದ್ರಿಂದ ಹಿಡಿದು ನಾನು ನಮ್ಮ ಅಕ್ಕಂದ್ರು ಎಲ್ಲರೂ ಫುಲ್ ಸೀರಿಯಲ್ ನ ನೋಡಕ್ ಕೂತ್ಕೊಂತಾರಲ್ಲ ಆ ತರ ಹೈಡಿನ ನೋಡ್ತಿದ್ರು. ಸಕ್ಕದಾಗಿತ್ತು ಅದು, ಅದು ತುಂಬಾ ಇಷ್ಟ. ಜಾಸ್ತಿ ನೋಡಿಲ್ಲ ಬಟ್ ಅಂತ ಕೇಳಬೇಕು. ಇದು ಸುಮಾರು ಕ್ವಶನ್ ಇದೆಯಲ್ಲ ಇದರಲ್ಲಿ. ಒಂದಿನ ದೇವರಾದ್ರೆ ಏನ್ ಮಾಡ್ತೀಯ ನೀನು? ಒಂದಿನ ದೇವರು ಒಂದೇ ದಿನ ದೇವರ ಹಾಕೋದ್ರೆ ಯಾರ್ಯಾರು ಇಷ್ಟ ಇರ್ತಾವೋ ಅಂದ್ರೆ ಲೈಕ್ ಎಲ್ಲಾರ್ಗು ಅವ್ರ ಕಷ್ಟ ಅಂತ ನನ್ ಕಣ್ಣಿಂದ ಯಾರ್ಯಾರ ನೋಡಿರ್ತೀನಿ. ಅವ್ರೆಲ್ಲಾರ್ಗು ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಳ್ಳೇದಾಗ್ಲಿ ಫುಲ್ ಅವ್ರಿಗೆ ಪ್ರಾಸ್ಪರಿಟೀಸ್ ಏನು ಹೆಲ್ತ್ ವೆಲ್ತ್ ಎಲ್ಲ ಚಂದ ಸಿಕ್ಬಿಡ್ಲಿ ಅಂತ ಅಂದ್ಬಿಟ್ಟು ಆಶೀರ್ವಾದ ಮಾಡ್ತೀನಿ. ಅಂದ್ರೆ ಲೈಕ್ ಅವ್ರ ಅದೇ ತರ ಒಳ್ಳೆ ಗುಣದಲ್ಲಿ ನಡ್ಸ್ಕೊಂಡು ಹೋಗ್ಬೇಕು. ಉಳಿಸ್ಕೊಂಡಿಲ್ಲ ಅಂದ್ರೆ ಅವ್ರಿಗೆ ಅದಕ್ಕೆ ವಿರುದ್ಧ
ಶುದ್ಧವಾಗಿ ಸಿಗ್ಲಿ ಅಂತ. ಈಗ ನಾನು ಕೊಟ್ಬಿಡ್ತೀನಿ, ಒಂದಿನ ನನ್ಗೆ ಅಧಿಕಾರ ಇರುತ್ತೆ ಅವ್ರಿಗೆ ಲೈಫ್ ಟೈಮ್ ಈ ತರ ಒಳ್ಳೇದಾಗಿರ್ಲಿ. ಅಕಸ್ಮಾತ್ ಅವ್ರು ನನ್ ಕೊಟ್ಟಿದ್ದ ಆಶೀರ್ವಾದನೆಲ್ಲ ಬಿಟ್ಟು ದುರಂಕಾರಿಗಳ ತರ ಆಡಿದ್ರೆ ಅವ್ರಿಗೆ ಅಪೋಸಿಟ್ ಆಗಿ ಅವ್ರಿಗೆ ಇದಾಗ್ಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಶಾಪ ಎರಡು ಕೊಟ್ಬಿಡ್ತೀನಿ ಒಂದಿನಸಲ. ಹೆಂಗ್ ಯಾರಿಗೂ ಹೊಟ್ಟೆ ಹಶಿವು ಅನ್ನೋದಿರ್ಬಾರ್ದು. ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡೋಕೆ ಆದಷ್ಟು ಒಂದು ಫಸ್ಟ್ ಹಿಂಗ್ ಚೇಂಜ್ ಆಗ್ಬಿಡ್ತು ಸಡನ್ ಆಗಿ ದುಡ್ಡು ದುಡ್ಡು ತಿಳಿದ್ಬಿಟ್ಟಿರ್ತಾರಲ್ಲ ಅದಕ್ಕೆ ಜಸ್ಟ್ ಅವ್ರಿಗೆ ದುಡ್ಕೊಂಡು ತಿನ್ಬೇಕು. ಏನ್ ಸಿಕ್ಕಾಪಟ್ಟೆ ಬೇರೆ ತನ ಅಂತ ಕೊಡಲ್ಲ, ಜಸ್ಟ್ ದುಡ್ಕೊಂಡು ತಿನ್ಬೇಕು ಅವ್ರ ಹೊಟ್ಟೆ ತುಂಬಬೇಕು ಅಂತ. ನಿದ್ದೆ ನಡ್ಕೊಂಡು ಹೋಗಿಲ್ಲ ಇನ್ಸಿಡೆಂಟ್ ಏನಾದ್ರು ಇದ್ಯಾ? ಎದ್ದುಬಿಟ್ಟು ಸೀದಾ ಸ್ಟೆಪ್ಸ್ ಎಲ್ಲ ನೀಟಾಗಿ ಇಳ್ದೆ ಇಳಿದು ಹಿಂಗೆಲ್ಲ ಆಗದೆ ಹೇಳುದ್ರೆ ನೀಟಾಗಿ ವಾಕ್ ಮಾಡ್ತಿರ್ತೀವಿ. ವಾಕ್ ಮಾಡ್ಬಿಟ್ಟು ಅಲ್ಲಿ ದೋರ್ದು ತಕ್ಕ ತಕ್ಕ ತಾನು ತೆಗಿತಾ ಇದ್ದೀನಿ ಕೆಳಗಡೆ ವಾಕ್. ಅಷ್ಟೊತ್ತಿಗೆ ಯಾರು ಬಂದ್ಬಿಟ್ಟು ಏನ್ ಸೌಂಡ್ ಆಗ್ತದೆ ಅಂತ ಬಂದು ಎಬ್ಸಿದ್ರು. ಇಲ್ಲ ಅಂದ್ರೆ ನಾನು ಹೊರಗೆ ನಡ್ಕೊಂಡು ಆರಾಮಾಗಿ ಹೋಗಿರ್ತಿದ್ದೆ. ಆಯ್ತು ನಾನು ಇದು ಕೇಳ್ತೀನಿ, ನಿದ್ದೆಯಲ್ಲಿ ಮಲ್ಕೊಂಡು ಸುಸ್ಸುನ ಆಚೆ ಎಲ್ಲೋ ಮಾಡ್ತಾ ಇದೀನಿ ಅನ್ಕೊಂಡು ಒಂದೇ ಸಲ ಆಗಿರ್ತದೆ ಲೈಫ್ ಅಲ್ಲಿ ಆಗಿದೆ. ನಮ್ಗೂ ಆಗಿದೆ ಬಟ್ ನಮ್ಮ ಅಮ್ಮ ಹೊಡೆದಿಲ್ಲ. ಎಲ್ಲ ರಾಟ್ ವಿಲ್ಲರ್ ಬೇಡಪ್ಪ ನನಗೆ, ಅದು ಎಲ್ಲಾರು ಸಿಕ್ಕಾಪಟ್ಟೆ ಮುದ್ದೆ ಮಾಡಲ್ಲ ಇನ್ನ ತಕ್ಕಿಲ್ಲಂದ್ ಕಂಡ್ರೆ ಆಗ್ತಿವಲ್ಲ ಹಂಗಾಗ್ಬಿಡ್ತದೆ. ಬೇಡ ಮುದ್ ಮಾಡೋದೇ ಇರ್ಬೇಕು ಚಂದ ಮಾಡೋದಕ್ಕೆ. ಈಗ ಮುದ್ದಾಗ ನೋಡ್ಕೋಬೇಕಂದ್ರ ಎಲ್ಲಾರು ನೋಡ್ಕೋತಾರೆ. ಓಕೆ ಪ್ರೀತಿಯಿಂದ ನೋಡ್ಕೊಳ್ಳೋದು ಚೆನ್ನಾಗಿ ನೋಡ್ಕೊಳ್ಳೋ ತರ ಉತ್ಬೇಕಷ್ಟೇ. ಯಾರು ನೋಡಿದ್ರು ಮುದ್ದು ಮಾಡ್ಬೇಕು ನಮ್ಗೆ. ನಮ್ಗೆ ಶ್ರೀಮಂತರ ಮನೆ ಬಡವ್ರ ಮನೆ ಅಂತ ಅಲ್ಲ. ಯಾವತ್ತಾದ್ರು ಅಂಗಡಿಗೆ ಹೋಗ್ಬಿಟ್ಟು ಏನಾದ್ರು ಆಸಿರೋದಿದ್ಯಾ? ಕೊಬ್ಬರಿ ಮಿಠಾಯಿ ಕಿತ್ಲೆ ಚಾಕ್ಲೇಟು ಅಂತ ಎಲ್ಲ ಅದನ್ನ ಕಾಕ ನಮ್ಮ ಊರಿನ ಕಾಕ ತುಂಬಾ ಒಳ್ಳೆ ಕಾಕ. ಆಕ್ಸಿಡೆಂಟ್ ಆಗ್ಬಿಡ್ತು ಆ ಕಾಕ. ಅದೇನಿಲ್ಲ, ಅವ್ರ ಆ ಕಡೆ ಏನೋ ಬೋಟಿ ಕೇಳಿರ್ತಿದ್ದೋ ತಗೊಳಕ್ ಅಂದ್ಬಿಟ್ಟು ಅವ್ರ ಆ ಕಡೆ ತಿರುಗಿದ್ರೆ ಇಲ್ಲಿ ಮೆಲ್ಲೆ ಅದು ಆಗ ಹಿಂಗೆ ತಿರುಗಿಸೋ ಕ್ಯಾಪ್ ಎಲ್ಲ ಬರ್ತಾ ಇದ್ರು ಗ್ಲಾಸ್ ಪಿಂಗ ಹಿಂಗೆ ಎತ್ತದು ಮೆಲ್ಲೆ ಎತ್ತಿ ಮೆಲ್ಲೆ ಒಂದ್ ತಕೊಂಡು ಜುಕ್ ಅಂತ ಹಿಂಗ್ ಜೇಬ್ ಕರ್ಕೊಂಡು ಏನು ಗೊತ್ತಿಲ್ಲ ಇರೋ ತರ ಬೋಟಿ ಪ್ಯಾಕಿಸ್ಕೊಂಡು ದುಡ್ಕೊಂಡ್ಬಿಟ್ಟು ಹೋಗ್ತಿದ್ರು. ಯಾವತ್ತಾದ್ರೂ ಅದೇ ಮಿರರ್ ಮುಂದೆ ಡ್ಯಾನ್ಸ್ ಮಾಡ್ತಾರನ್ನ ಯಾರು ಕದ್ ನೋಡಿ ಇಷ್ಟಪಡ್ರದಿದ್ಯಾ? ಡ್ಯಾನ್ಸ್ ಮಾಡೋದನ್ನ ನೋಡಿದಾರೆ ಮಿರರ್ ಮುಂದೆ ಅಂತಾನೆ ಇಲ್ಲ. ಸಮಟೈಮ್ಸ್ ಸಾಂಗ್ ಕೇಳ್ಕೊಂಡು ಅಡುಗೆ ಮಾಡ್ತಾ ಇರ್ತೀನಿ, ಕಿಚನ್ ಅಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಅಡುಗೆ ಮಾಡ್ತಾ ಇರ್ತೀನಿ, ಇಲ್ಲ ಏನದು ಮಾಪ್ ಮಾಡೋತ್ತಿಗೂ ಡ್ಯಾನ್ಸ್ ಮಾಡ್ಕೊಂಡು ಮಾಪ್ ಮಾಡ್ತಾ ಇರ್ತೀನಿ. ಆ ಟೈಮಲ್ಲಿ ಸಿಕ್ಕಾಕೊಂಡಿದ್ದೀನಿ ಮತ್ತೆ ಬಯಸ್ಕೊಂಡು ಇದ್ದೀನಿ ಫುಲ್. ಹೆಂಗಂದ್ರೆ ಫುಲ್ ಸೌಂಡ್ ಕೊಟ್ಬಿಟ್ಟು ಆಚೆ ಕಡೆ ಯಾರು ಕೂಗಿದ್ರು ಕೂಡ ಕೇಳಿಸ್ದೆ ಇರೋ ತರ ಫುಲ್ ಸಾಂಗ್ ಗಳಿಗೆ ಮುಳುಗೋಗ್ಬಿಟ್ಟಿರ್ತಿದ್ದೆ. ಅವಾಗ ಬಯಸ್ಕೊಂಡಿದ್ದೀನಿ. ನನ್ಗೆ ಫೇವ್ರೇಟ್ ಫುಡ್ ಅಂದ್ರೆ ಯಾವ್ದು ನಿಮಗ್ ಗೊತ್ತಿರಂಗೆ? ನಿನಗೆ ಫೇವ್ರೇಟ್ ಫುಡ್ ಇವಾಗ ಹೊರಗಡೆ ಹೋಗುತ್ತಿದೆ, ನಾನು ಕೇಳ್ತೀನಿ ಮೋಮೋಸ್ ತಿನ್ನೋದ? ಈಗ ಪ್ರೆಸೆಂಟ್ ಮೋಮೋಸ್ ಇದ್ರೆ ಮೋಮೋಸ್ ಕೇಳ್ತೀಯ. ಮೋಮೋಸ್ ಇಲ್ಲ ಸೆಕೆಂಡ್ ಆಪ್ಷನ್ ಅಂದ್ರೆ ಪಿಜ್ಜಾ. ಅದನ್ನು ಬಿಟ್ಟರೆ ಇನ್ನೂ ಒಂದು ಆಪ್ಷನ್ ಉಂಟಲ್ಲ ನಂದು ಮಸಾಲೆ ಪುರಿ ಪಾನಿ ಪುರಿ ಇಲ್ಲ ಅನ್ಸ್ತದೆ. ಬಿರಿಯಾನಿ
ನಿಮ್ಗೆ ನಮ್ಮಲ್ಲಿ ಇಷ್ಟ ಆಗೋ ಗುಣಗಳು ಏನು? ಗುಣ ಕೇಳಿದ್ದು ಟ್ಯಾಟು ಅಲ್ಲ. ಮತ್ತೆ ಇನ್ನೊಂದೇನಂದ್ರೆ ಹಬ್ಬದಲ್ಲಿ ನೀನು ಫಾರ್ಮಲ್ ವೇಲ್ ಎಲ್ಲ ಮಾಡ್ತೀಯಲ್ಲ, ಅದೊಂದು ಮೇನ್ ಇಷ್ಟ ಆಗದ್ ನನಗೆ ಹಬ್ಬದ್ದು. ಅದೊಂದು ಏನಾದ್ರೆ ಅದಕ್ಕೆ ಅದಕ್ಕೆ ಹೇಳ್ತಾರಲ್ಲ ಸ್ವಲ್ಪ ಮಲ್ಟಿ ಟಾಸ್ಕ್ ಮಾಡ್ತೀಯಲ್ಲ. ಮಲ್ಟಿಟಾಸ್ಕ್ ಅಂದ್ರೆ ಎಲ್ಲಾನು ಬರುತ್ತೆ ಬರಲ್ಲ ಅಂತ ಅನ್ನಂಗಿಲ್ಲ. ಮತ್ತೆ ಯಾರಾದ್ರೂ ಗ್ರೀಟ್ ಮಾಡ್ಕೊಳ್ಳೋದಿರ್ಬೋದು, ಫ್ರೆಂಡ್ ಅಂದ್ರೆ ವೆಲ್ಕಮ್ ಮಾಡೋದು ಅದಿರ್ಬೋದು, ಮತ್ತೆ ಮಕ್ಳಿಗೆ ಕೇರ್ ಮಾಡೋದಿರ್ಬೋದು, ಒಂದು ಲೆಕ್ಕದಲ್ಲಿ ಮನೆ ನಡ್ಸ್ಕೊಂಡು ಹೋಗೋದು ಇರ್ಬೋದು. ಗುಣ ಮಾತಾಡೋದೇ ಗುಣಗಳಲ್ಲೂ ಇಷ್ಟ ಆಗುತ್ತೆ. ಮಾತಾಡೋ ರೀತಿ ಒಂದ್ಸರಿ ಇಷ್ಟ ಆಗಿಲ್ಲ ನಾವೆಲ್ಲಿ ಪಕ್ಕ ಚುಚ್ಚಿಬಿಡ್ತೀವಲ್ಲ, ಹಾಗೆ ಗೊತ್ತಾಗುತ್ತೆ ಓಕೆ ಬೇಡ ಬೇರೆ ಥರ ಮಾತಾಡೋಣ ಅಂತ. ಅದೇ ಅದೇ ಕ್ವಶನ್ ನಾನು ಕೇಳಿದ್ರೆ ಏನಾಗುತ್ತೆ, ಏನು ಇಷ್ಟ ಆಗುತ್ತೆ ಅದೇ ಕೇಳೋದಿದ್ರ? ಫಸ್ಟ್ ಆಫ್ ಆಲ್ ಕೇರಿಂಗ್ ಇಷ್ಟ ಆಗುತ್ತೆ. ಇಷ್ಟ ಆಗದೆ ಇರೋದು ಸಿಕ್ಕಾಪಟ್ಟೆ ಮುಂಗೋಪ ಇಲ್ಲಿ ಇರ್ತದೆ, ಅದು ನೆಸೆಸರಿನಾ ಅಥವಾ ನೆಸೆಸರಿ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಸುಮ್ಮನೆ ಅಂತ ಕಿಚ್ಚಾಗ್ತೀರ, ಅದು ಇಷ್ಟ ಆಗಲ್ಲ. ಕೇರಿಂಗ್ ಇಷ್ಟ ಆಗುತ್ತೆ ಎಲ್ಲ ಥರದಲ್ಲೂ. ಓಕೆ ನಿಮ್ಗೆ ಇದಿಷ್ಟನ ಇಷ್ಟ ಇಲ್ವಾ ಅಂತ ಕೇಳ್ತಿರಲ್ಲ, ಇದು ಖುಷಿ ಆಗ್ತಿದ್ಯಾ ಇಲ್ವಾ ಅಂತ, ಆಗುಣ ಇಷ್ಟ ಆಗುತ್ತೆ. ಏನೇ ಇದ್ರೂ ಓಪನ್ ಅಪ್ ಆಗಿ ಬಂದ್ಬಿಟ್ಟು ಯಾವ್ದನ್ನು ಓಪನ್ ಅಪ್ ಆಗಿ ಹೇಳ್ಕೊಳ್ಳಲ್ಲ, ಬಟ್ ನನ್ನ ವಿಷಯದಲ್ಲಿ ಅನ್ನೋ ವಿಷಯ ಬಂದಾಗ ಪ್ರತಿಯೊಂದನ್ನು ನನಗೆ ಕೇಳ್ತೀರ. ನಮಗೆ ಪರ್ಸ್ನಲಿ ಅಮ್ಮನ ಮನೆಗೆ ಹೋಗೋದಿರ್ಬೋದು, ಏನಾದ್ರೂ ನನ್ನ ಡಲ್ ಆಗಿರ್ಬೋದು, ಆ ಥರ ಎಲ್ಲ ಇರೋ ಹೊತ್ತಿಗೆ ಕೇಳ್ತೀರ, ಏನಾದ್ರೂ ಬೇಜಾರಾಗ್ತಿದ್ಯಾ, ಹೋಗ್ಬೇಕಾ, ಏನು ಎತ್ತ ಅಂತ ಎಲ್ಲ. ಆ ಥರದ್ದೆಲ್ಲ ಗುಣಗಳು ಇಷ್ಟ ಆಗುತ್ತೆ ನನಗೆ. ಅದು ಕೋಪ ಮಾಡಿಕೊಂಡು ಸುಮ್ಮನೆ ಅನ್ನೆಸೆಸರಿ ಕಿರ್ಚಾಗೋದು ಇಷ್ಟ ಆಗಲ್ಲ, ಅದನ್ನು ಬಿಟ್ಬಿಡ್ಬೇಕಷ್ಟೇ. ಅದು ಅದು ಹೆಂಗೆ ಅಂದ್ರೆ ಎಕ್ಸ್ಟ್ರೀಮ್ ಅಂದ್ರೆ ಸುಮಾರು ಸಲ ಅದು ಗೊತ್ತಾಗಿದೆ ಅಲ್ವಾ, ಅದು ಸ್ವಲ್ಪ ಚೇಂಜ್ ಆಗ್ಬೇಕಷ್ಟೇ. ಅವಾಗ ರೆಡಿಯಾಗಿದೆ ಹೇಳೋದಿಕ್ಕೆ, ಏನು ಕಡ್ದು ಗುಡ್ಡೆ ಹಾಕಿರ್ಲಿಲ್ಲ, ಎಲ್ಲ ಗುಡ್ಡೆ ಹಾಕೊಂಡು ಬಂದಾಗಿತ್ತಲ್ಲ ಅದಕ್ಕೆ. ಇದು ನನ್ ಮಕ್ಳುಗಳು ಬೆಚ್ಚಗಾದ್ವಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.